ಎಲ್ರಿಗೂ ನಮಸ್ಕಾರ. ದಿನಾಂಕ 12/1/2024 ಶುಕ್ರವಾರ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ಚಿಂತನೆಯ ಮುಖಾಂತರ ನಿಮ್ಮ ಜೊತೆ ಮುಖಾಮುಖಿಯಾಗ್ತಿದ್ದೀನಿ. ನಿಮ್ಮ ಜೀವನದ ಯಶಸ್ಸಿಗೆ ಈ ಮೂರು ಸೂತ್ರಗಳು ತುಂಬ ಮುಖ್ಯ. ಒಂದು ನಿರಂತರವಾದ ಕಲಿಕೆ, ಇನ್ನೊಂದು ಉತ್ಸಾಹ, ಮತ್ತು ಮೂರನೆಯದು ದೃಢ ಸಂಕಲ್ಪ. ಕಲಿಕೆ ಅನ್ನೋದು ನಿರಂತರವಾಗಿರಬೇಕು. ಕಲಿಕೆ ಅನ್ನೋದು ಕೇವಲ ಒಂದು ದಿನದ ಅಭ್ಯಾಸವಲ್ಲ. ಕಲಿಕೆ ಅನ್ನೋದು ಕೇವಲ ತೋರಿಕೆಯೂ ಅಲ್ಲ. ಅದು ಕಲಿಕೆ ಅನ್ನೋದು ಒಂದು ಜೀವನ ವಿಧಾನವಾಗಿದೆ. ನೀವು ಯಾವುದೇ ಒಂದು ವಸ್ತು ವಿಷಯದಲ್ಲಿ ಆ ವಸ್ತು ವಿಷಯದ ಆಳವನ್ನು ಗ್ರಹಿಸಬೇಕು ಅಂದರೆ ನೀವು ನಿರಂತರ ಕಲಿಕೆಯಿಂದಲೇ ಆ ವಸ್ತು ವಿಷಯದ ಆಳವನ್ನು ಗ್ರಹಿಸಬೇಕು. ಬೇರೆ ದಾರಿ ಇಲ್ಲ. ಎರಡು, ಉತ್ಸಾಹ. ಬದುಕಿನ ಉತ್ಸಾಹ ಯಾವತ್ತೂ ಕಳೆದುಕೊಳ್ಳಬಾರದು. ಯಾವುದೇ ಕ್ಷೇತ್ರವಿರಲಿ, ಅಲ್ಲಿ ಉತ್ಸಾಹದ ಜೊತೆ ನೀವು ಪುಟಿಯುತ್ತಿರಬೇಕು. ನನಗೆ ನೋವಾಯಿತು, ಅವಮಾನ ಆಯಿತು, ಖಿನ್ನತೆ ಆಯಿತು, ಇವೆಲ್ಲ ಸಬೂಬಲ್ಲ. ನಿಮ್ಮ ಕನಸುಗಳಿಗೆ ಎರಕ ಹೋಗಬೇಕು ಅಂದರೆ ಉತ್ಸಾಹ ಸದಾ ನಿಮ್ಮ ಜೊತೆ ಇರಬೇಕು. ಮೂರು, ದೃಢವಾದ ಸಂಕಲ್ಪ ಅಂದರೆ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪದ ಗುರಿಯನ್ನು ಇಟ್ಕೋಬೇಕು. ಅದೆಷ್ಟೇ ನೋವು ಇರಲಿ, ಅದೆಷ್ಟೇ ಅವಮಾನ ಇರಲಿ, ಅದೆಷ್ಟೇ ಸಮಸ್ಯೆಗಳಿರಲಿ, ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಸಾಧಿಸ್ತೀನಿ ಅನ್ನೋ ಒಂದು ದೃಢವಾದ ಸಂಕಲ್ಪ ಇರಲೇಬೇಕು. ಹಾಗಾಗಿ ಈ ಮೂರು ಸಂಗತಿಗಳನ್ನು ದಯಮಾಡಿ ನೀವು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ. ಆಗ ನೋಡಿ, ನಿಮ್ಮ ಕಾರ್ಯಕ್ಷೇತ್ರದ ಕಾರ್ಯಕ್ಷಮತೆಯನ್ನು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.